ಏ ಆಗಲೇ ಮಣ್ಣು ತುಡ ಏ ನೀರು ತರಲೇ ಇಲ್ಲೇ ಇನ್ನೊಂದಿಷ್ಟು ನೀರು ತಗೊಂಬರ್ಲೆ ಇರ್ಲಿಬಿಡ ಸಟನ್ ಕುಲ್ಸಿದಾನಲ್ಲಿ ಮೇಡಮ್ ಇಯರ್ ಅರೌಂಡ್ 5000 ಆಯ್ತು. ಮಣ್ಣುಗಳು ತಂಬರ್ರೆ ಮಣ್ಣುಗಳು ಎಲ್ಲ ಭಾಷೆಗಳು ಬಹುಶಃ ನೀವೆಲ್ಲ ಇವತ್ತು ತುಂಬಾ ಸ್ವಚ್ಛವಾಗಿ ಬಂದಿರ್ತೀರಿ. ನಾನು ಭಾರತೀಯ ಅಂದ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ, ಗದೋ ಇದೆ. ಯಾಕೆಂದ್ರೆ ವಿಶ್ವದಲ್ಲಿ ಯಾವುದೇ ರಾಷ್ಟ್ರಕ್ಕೋದ್ರೂ ಕೂಡ ನಮ್ಮ ಭಾರತದಲ್ಲಿರ್ತಕ್ಕಂತಹ ಪರಂಪರೆ, ವಿಭಿನ್ನತೆ, ವೈವಿಧ್ಯತೆ ಮತ್ತು ವಿವಿಧ ಧರ್ಮ, ಜಾತಿ, ಭಾಷೆ, ವಿವಿಧ ರೀತಿಯಾಗಿರುವಂಥ ಜನರಿಗೆ ಒಂದರಲ್ಲಿ ಸಿಗಲ್ಲ. ಆದರೆ ನಮ್ಮ ಭಾರತದಲ್ಲಿ ವಿವಿಧ ಬಗೆಯ ಜನ ಇದ್ದಾರೆ. ಈ ಬೇರೆ ಫಾರಿನ್ ಕಂಟ್ರೀಸ್ ಕೇಳಿ ಅಂತೇಳಿಗೆ ಅವರು ಒಂದು ಭಾಷೆ ಬಿಟ್ಟರೆ ಬೇರೆ ಭಾಷೆ ಮಾತಾಡಲಿಕ್ಕೆ ಬರಲ್ಲ. ಬಟ್ ನನ್ನ ದೇಶ ಭಾರತದಲ್ಲಿ ಹಲವಾರು ಭಾಷೆಗಳು ಮಾತನಾಡುವಂಥ ಜನ ಸಿಗ್ತಾರಂದರೆ ಅದು ನನಗೆ ಹೆಮ್ಮೆನೇ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ತುಂಬ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಯಾಕೆ ಮಗ್ನ ಜೊತೆ ಮದ್ದು ತುಂಬ ಇಷ್ಟಪಡ್ತೀನಿ ಅಂದರೆ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ತುಂಬ ಹೊತ್ತು ಮಾತಾಡಲಿಕ್ಕೆ ಹೋಗಲ್ಲ. ಹಿಂದೆ ನೀವು ದೇವ್ರು ನೋಡಿದ್ದೀರಾ? ದೇವ್ರು ನೋಡಿದ್ದೀರಾ? ಯಾರಾದರೂ ಪೂಜೆ ಮಾಡ್ತೀರಾ? ಎಸ್, ಪೂಜೆ ಮಾಡ್ತೀವಿ. ದೇವ್ರಿಂದ ನಮ್ಗೆ ನೋಡಿಲ್ಲ, ಬಟ್ ನಾವು ಅಂದ್ಕೊಂಡಿದ್ದಾಗಿ ದೇವ್ರನ್ನ ನೋಡ್ತಾ ಇದ್ದೀವಿ. ಹಿಂದೆ ಭೂಮಿ ಮೇಲಿರುವಂಥ ಎಲ್ಲ ಜನರು ತುಂಬ ಒಳ್ಳೆಯವರಾಗಿದ್ರಂತೆ, ಯಾವುದೇ ರೀತಿಯಾಗಿದ್ದಂಥ ಕುಂದು ಕೊರತೆಗಳು ಇರಲಿಲ್ಲವಂತೆ. ಆಗ ನಮಗೆ ಬೇಯಿಸ್ಕೊ ತಿನ್ನಲಿಕ್ಕೆ ಬೆಂಕಿ ಬೇಕಿತ್ತು, ಅದು ದೇವತೆಗಳ ಹತ್ರ ಮಾತ್ರ ಇತ್ತಂತೆ. ಯಾವುದು ಬೆಂಕಿ? ಬೆಂಕಿ ದೇವತೆಗಳ ಹತ್ರ ಮಾತ್ರ ಇತ್ತಂತೆ. ಆಗೇನು ಮಾಡಿದ್ರು ಅಂತಂದ್ರೆ, ಮನುಷ್ಯ ಹತ್ರ ಇಲ್ಲದೆ ಇರುವಂತ ಬೆಂಕಿನ ಯಾಗಾರ ಮಾಡಿ ತಗೋಬರ್ಬೇಕು ಅಂತ ಮನುಷ್ಯ ಯೋಚನೆ ಮಾಡಿದ್ರು. ಮನುಷ್ಯ ಹತ್ರ ಒಳ್ಳೆಯವರಾಗಿದ್ರು. ಆಗೇನು ಮಾಡಿದ್ರು ಅಂದ್ರೆ ದೇವತೆ ಹತ್ರ ಹೋಗಿ ಕತ್ಕೊಂಬಂದ್ರು ಯಾವ್ದನ್ನ ಬೆಂಕಿನ. ಬೆಂಕಿ ಸಿಕ್ಬಿಟ್ಟು ಅಂತ ದೇವತೆಗೆ ಅಸೂಯೆ ಬಂದ್ಬಿಡ್ತು. ಏನಾದರೂ ಮಾಡಿ ಮನುಷ್ಯರ ಒಗ್ಗಟ್ಟನ್ನು ಹಾಳು ಮಾಡಿದ್ರೆ, ಒಳ್ಳೆಯವರಾಗಿರೋದನ್ನ ಕೆಟ್ಟದನ್ನಾಗಿ ಮಾಡಿದ್ರೆ ಮಾತ್ರ ನಮ್ಮ ಗುಳಗಾಲ ಇದೆ ಅಂತ ದೇವತೆಗಳು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ದೇವ ದೂತರ ಕೈಯಲ್ಲಿ ಒಂದು ಸಣ್ಣ ಡಬ್ಬಿ ಕಳಿಸ್ಕೊಟ್ರು, ಯಾರಿಗೆ ಮನುಷ್ಯರಿಗೆ ಕೊಡಲಿ, ಗಿಫ್ಟ್ ಕೊಡಿ ಅಂತ. ಆ ದೇವದೂತರು ಬಂದು ಭೂಮಿ ಮೇಲಿರುವಂಥ ಮನುಷ್ಯರಿಗೆ ಆ ಡಬ್ಬಿ ಕೊಟ್ಟರು. ಡಬ್ಬಿನ ಓಪನ್ ಮಾಡಿದ ಮನುಷ್ಯ, ಓಪನ್ ತಕ್ಷಣ ಮೊದಲನೇದು ಒಂದು ಪವರ್ ಆಚೆ, ಒಂದು ಶಕ್ತಿ ಆಚೆ ಬಂತು. ಅದೇನು ಅಂತಂದರೆ ಅಸೂಯೆ. ಶಕ್ತಿ ಆಚೆ ಬೈದು ಅಸೂಯೆ. ಅಲ್ಲಿವರೆಗೂ ಒಳ್ಳೆಯವರಾಗಿರುವಂಥ ಮನುಷ್ಯರಲ್ಲಿ ಅಸೂಯೆ ಸೃಷ್ಟಿ ಆಯಿತು. ಆಮೇಲೆ ಬಂದಿದ್ದು ಕೋಪ, ವ್ಯಾಮೋಹ. ಈಗ ಬೇರೆ ಬೇರೆ ರೀತಿಯಾಗಿರುವಂಥ ಮನುಷ್ಯರನ್ನು ನಾಶ ಮಾಡುವಂಥ ಗುಡುಗಳು ಒಪ್ಪುವಂತೆ ಮನುಷ್ಯರನ್ನು ಸೇರ್ಕೊಳ್ಳಿ ಶುರುವಾಯಿತು. ಅದಕ್ಕೆ ನಾವು ಒಬ್ಬರು ನೋಡಿದ್ರೆ ಒಬ್ಬರು ನೋಡಲಿಕ್ಕೆ ಆಗದೇ ಇರುವಂಥದ್ದು, ಒಬ್ಬರು ಕರೆ ಬೇರೊಂದು ಆಗದೆ ಇರುವಂಥದ್ದು. ಕೋಪ ಜಾಸ್ತಿ ಇದೆ, ಅಸೂಯೆ ಇದೆ. ನಾವು ಬೇರೆಯವ್ರು ನೋಡಿದ್ರೆ ಹೊಟ್ಟೆ ಕಿಚ್ಚು ಪಟ್ಕೊಳ್ತೀವಿ ಚೆನ್ನಾಗಿ ಬೆಳೆಯುವಂಥವ್ರನ್ನ. ಈ ರೀತಿ ಎಲ್ಲ ಗುಣಗಳು ಕೂಡ ಅವನು ಮನುಷ್ಯರಲ್ಲಿ ಬಂದು ಸೇರ್ಕೊಂಡ್ಬಿಡ್ತು. ಆಗ ಮನುಷ್ಯ, ನನಗೆ ಬೆಂಕಿ ಇಲ್ಲಿದ್ರೂ ಪರವಾಗಿಲ್ಲ, ನಾವೆಲ್ಲ ಒಟ್ಟಿಗೆ ಇರ್ತಾ ಇದ್ವಿ. ಈಗ ನಮ್ಮಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇನ್ನೊಂದು ಮೊದಲೆಲ್ಲ ಬಂದ್ಬಿಟ್ಟು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ, ಡಿವೈಡ್ ಆಗ್ತಾ ಇದ್ದೀವಿ. ಏನಾದರೂ ಒಂದು ಪರಿಹಾರ ಕಂಡ್ಕೋಬೇಕು ಅಂತ ಮತ್ತೆ ದೇವ್ರ ಹತ್ರ ಹೋಗ್ತಾ ಮನುಷ್ಯ.
ಆ ಮನುಷ್ಯ ದೇವರ ಹತ್ರ ಹೋದಾಗ ಒಂದು ವಿಚಾರ ಹೇಳದಂತೆ, ಈ ಎಲ್ಲದಕ್ಕೂ ಕೂಡ ನಿಮ್ಮಲ್ಲೇ ಉತ್ತರ ಇದೆ. ಅದು ಏನು ಅಂತಂದ್ರೆ ಆ ಒಂದೇ ಒಂದು ಹೋಪ್. ಹೋಪ್ ಅಂದ್ರೆ ಏನು ಕನ್ನಡದಲ್ಲಿ? ಹೋಪ್, HOPE, ಭರವಸೆ. ಆ ಭರವಸೆ ಇಟ್ಕೊಳ್ಳಿ, ನಿಮ್ಮಲ್ಲಿ ನೀವು ಭರವಸೆ ಇಟ್ಕೊಳ್ಳಿ. ನೀವು ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚಪಡೋದನ್ನ ಬಿಟ್ಬಿಡಿ, ಬೇರೆಯವ್ರ ಹತ್ರ ಅಸೂಯೆ ಪಡೋದನ್ನ ಬಿಟ್ಬಿಡಿ, ಬೇರೆಯವ್ರ ಕಂಡು ಕೋಪ ಕೊಡೋದನ್ನ ಬಿಟ್ಬಿಡಿ. ಈಗ ಎಲ್ಲ ಬಿಟ್ಬಿಡಿ, ನೀವೆಲ್ಲ ಹೊಟ್ಟೆಗೆ ತುಂಬ ಚೆನ್ನಾಗಿ ಸಾಧನೆ ಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಭರವಸೆನೆ ನೀವು ಮಕ್ಕಳು. ನಾವು ದೊಡ್ಡವರಾಗಿದ್ದೀವಿ, ನಾವು ಕೆಲವೊಂದು ಕೆಲಸ ಹೇಳ್ತೀವಿ, ನಾವು ಮಾಡಲ್ಲ ಅದನ್ನ. ಆದ್ರೆ ನಿಮ್ಗೆ ಆ ಥರ ಅಲ್ಲ, ನಿಮ್ದು ಶುದ್ಧವಾಗಿರುವಂಥ ಮನಸ್ಸು. ಆ ಮನಸ್ಸಿಗೆ ಏನಾದ್ರು ಸಣ್ಣ ವಿಚಾರ ಹೋಯಿತು ಅಂದರೆ ಅದು ತುಳಿತಾ ಇರುತ್ತೆ. ನನಗೆ ಸ್ಕೂಲ್ ಹತ್ರ ಬಂದಾಗ ತುಂಬ ಸರಿ, ಈ ಸ್ಕೂಲಲ್ಲಿ ಸಸಿ ಹಾಕ್ಬೇಡಿ, ನೀವು ಸಸಿ ಹಾಕ್ಬೇಡಿ, ಎಲ್ಲ ಬಂದು ಕಿತ್ತಾಕ್ತಾರೆ, ವಾಲಿಬಾಲ್ ಆಡೋಕ್ಕೆ ಬರ್ತಾರೆ, ಕ್ರಿಕೆಟ್ ಆಡ್ಲಿಕ್ಕೆ ಬರ್ತಾರೆ, ಕಿತ್ತಾಕ್ತಾರೆ. ಈ ಊರಿನವ್ರು ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹೇಳ್ತಾರೆ ನಮ್ಮ ಊರು ಸ್ಕೂಲ್ ಏನು ಹಾಕ್ತಾರೆ ಎಲ್ಲ ಕಿತ್ತಾಕ್ತಾರೆ ಅಂತ. ನಾನು ಅವ್ರ ಮೇಲೆ ಭರವಸೆ ಇಟ್ಟಿಲ್ಲ, ನನ್ನ ಭರವಸೆ ಯಾರು? ನೀವು. ನಿಮ್ಮ ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ, ಆ ಕಾರಣಕ್ಕಾಗಿ ಈ ಭರವಸೆನ ನೀವು ಅಟ್ಲೀಸ್ಟ್ 22 ಸಸಿ ಹಾಕ್ತೀವಿ. 22 ಬರೀ 10 ಸಸಿ ನೆನೆಸ್ಕೊಂಡ್ರು ಕೂಡ ನನಗೆ ಅದೊಂದು 100 ಮಾರ್ಕ್ಸ್ ಬಂದಂಗೆ. ನನಗೆ 50-20 ಮಾರ್ಕ್ಸ್ ಅಲ್ಲ, ನನಗೆ 12 ಮಾರ್ಕ್ಸ್ ಯಾವುದು ಅಂದರೆ 20 ಸಸಿ ಕಾಪಾಡೋದು ಸಾಕು. ಈಗ ಸಸಿ ಯಾರು ಉಳಿಸ್ತೀರಾ? ಉಳಿಸೋರು ಎಷ್ಟಿದ್ದಾರೆ? ಉಳಿಸೋದು ಬೆಳೆಸೋದು ಬೆಳೆಸೋದು ಉಳಿಸೋದು. ಆ ಸಸಿನ ಜಸ್ಟ್ 2 ವರ್ಷ ನೀವು ಕಾಪಾಡಿ, ನೆಕ್ಸ್ಟ್ ಮುಂದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆ ಸಸಿ ನೋಡಿ ನಾನು ನೀರು ಹಾಕಿದೆ ತೋರಿಸ್ಕೊಳ್ಳಿಕ್ಕೆ ಚೆನ್ನೈ ಅನಿಸ್ತಲ್ವಾ? ಇವತ್ತು ನಾವು ಯಾಕೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ? ಯಾರು ಒಳ್ಳೆತನ ಅಂತ. ಈಗ ನಿಮ್ಮೂರಲ್ಲಿ ಜನರು ಒಳ್ಳೆಯವ್ರ ಮಾತಾಡ್ತೀವಿ, ನೀವು ನಿಮ್ಮನ್ನ ನಾಳೆ ಒಳ್ಳೆಯವ್ರಿಗೆ ಆಗಬೇಕು ಅಂದರೆ ನೀವು ಸಸಿ ಕಾಪಾಡಬೇಕು. ನೀವು ಮುಂದೆ ದೊಡ್ಡವರಾದ್ಮೇಲೆ ನಿಮ್ಮ ಮಗು ತೊಗೊಂಬಂದಾಗ ನಿಮ್ಮ ಮಗು ತೋರಿಸ್ಬೇಕು, ನೋಡೋ ಆ ಸಸಿ ನಾನು ಹಾಕಿದ್ದು ತಂದಾಗ ಎಷ್ಟು ಹೆಮ್ಮೆ ಆಗುತ್ತಲ್ವಾ? ಆ ಹೆಮ್ಮೆಗೆ ಭರವಸೆ ಇವತ್ತು ನೀವು. ನೀವಿಂದ ಟೀಚರ್ಸ್ ಬಗ್ಗೆ ನಾವು ಬರ್ತಿರ್ಬೋದು, ಅವ್ರು ಇವತ್ತು ನಾಳೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಯಾವಾಗಲೂ ಯಾರು? ನೀವು. ನೀವು ಕಾಪಾಡಿದ್ರೆ ನಾಳೆ ಒಂದು 4-5 ವರ್ಷ ಆದಮೇಲೆ ಇಡೀ ಸ್ಕೂಲು ಹಸಿರು ವಾತಾವರಣ ಕ್ರಿಯೇಟ್ ಆಗುತ್ತೆ. ನೀವು ನೀರ ಕಾಪಾಡಿರುವಂಥ ಸಸಿ ನಿಮಗೆ ಏನು ಕೊಡುತ್ತೆ? ಗಾಳಿನ ಕೊಡುತ್ತೆ. ಆ ಭರವಸೆ ಕೂಡ ನಾನು ಇವತ್ತು ಬಂದಿದ್ದೀನಿ, ನನ್ನ ಭರವಸೆ ಪೂರೈಸಿ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಎಸ್, ಇನ್ನೊಂದು ದುರಂತ ಇದೆ ನನಗೆ ತುಂಬ ಕೊರೆಯುವಂಥದ್ದು. ಇಷ್ಟು ಜನ ಮಕ್ಕಳು ಇವತ್ತು ಬೆಳಿಗ್ಗೆ ತುಂಬ ಅಚ್ಚುಕಟ್ಟಾಗಿ ಬಂದು ಸೇರಿದ್ದೀರಿ, ಅದೇ ತುಂಬ ಪ್ರೈವೇಟ್ ಸ್ಕೂಲ್ಸ್ ನಮ್ಮ ಸುತ್ತಮುತ್ತ ಇದೆ. ಒಂದೇ ಒಂದು ಸ್ಕೂಲಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರ? ಎಲ್ಲ ಮಕ್ಕಳಿಗೂ ರಜೆ ಕೊಟ್ಟಿದ್ದಾರೆ. ಅಂಥ ದುರ್ದೈವ ಪರಿಸ್ಥಿತಿ ನಮಗೆ ಬಂದಿದೆ. ಆ ಕಾರಣಕ್ಕೆ ಹೇಳ್ತೀನಿ, ಗೌರ್ಮೆಂಟ್ ಸ್ಕೂಲ್ ಅಷ್ಟು ಉತ್ತಮವಾಗಿರೋ ಶಾಲೆಗಳು. ನಾನು ಹೇಳ್ತೀನಿ, ನಾನು SSLC ಪಾಸ್ ಆಗಿರೋದು ಬರೀ ಕೊನೆ ಮೂಮೆಂಟಲ್ಲಿ ಅಷ್ಟೇ, ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡು. ಇವತ್ತು ನಾನು ಕೂಡ ನನಗೆ ಪಾಠ ಮಾಡಿರುವಂಥವ್ರಿಗೆ ಪಾಠ ಮಾಡಿ ಟೀಚರ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ, ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಸಾಧ್ಯ ಆಯಿತು? ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಆ ಕಾಲದಲ್ಲಿ ಕಲಿತೆ. ಇಂಗ್ಲೀಷ್ ಮೀಡಿಯಂ ಅನ್ನೋವಂಥದ್ದು ನಾವು ಕಲಿಯುವಂಥದ್ದು ಭಾಷೆ ಕಲಿಯಬೇಕು ಅಂತ ಮೀಡಿಯಂ ಇನ್ಸ್ಟ್ರಕ್ಟರ್ ಅಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮಿಂದ ಸಾಧ್ಯತೆ ಇದೆ. ಒಂದಷ್ಟು ಜನ ಖಂಡಿತವಾಗಿ ಉತ್ತಮವಾಗಿರುವಂಥ ಪೊಸಿಷನ್ಗೆ ಹೋಗ್ತೀನಿ ಅಂತ ಭಾವಿಸ್ತಾ, ಈ ಒಂದು ಕ್ಷಣದಲ್ಲಿ ಮಾತನಾಡಲಿಕ್ಕೆ ಮತ್ತು ಖುಷಿ ಕಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಇದ್ದೀನಿ. ನಮಸ್ಕಾರ. ಸಾಕಷ್ಟು ವರ್ಷಗಳಾಯಿತು, ಸುಮಾರು 12 ವರ್ಷದ ಸರ್ವಿಸಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಇದ್ದಂಥ ಮಕ್ಕಳಿಗೆ ಮಾತಾಡಿದ್ರೆ ಓ ಇವ್ರಿಂದ ಕೆಲಸಕ್ಕೆ ಹೋಗ್ತಿದ್ದಾನೆ ದುಡ್ಡು ಅಂತ ನಾವು ಮನಸ್ಸಿನ ಒಳಗಡೆ ಅಪ್ರಿಷಿಯೇಟ್ ಮಾಡ್ಕೋತೀವಿ. ಇವತ್ತು